ಉಳಿದೆಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸೈನ್ ಎ ಯಲ್ಲಿ ಬರೆಯಿರಿ ಮೊದಲಿಗೆ ನಾವು ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ನಾವು ಸೈನ್ ನ ಬಳಸಿ ಬರೀಬೇಕಾಗತ್ತೆ ಟು ಸ್ಟಾರ್ಟ್ ವಿತ್ ನಾನು ಮೊದಲಿಗೆ ಸೈನ್ ಎ ಇಂದ ಪ್ರಾರಂಭಿಸ್ತೇನೆ ಸೈನ್ ಎ ಅಂತ ಹೇಳಿದ್ರೆ ಸೈನ್ ಎ ಓ ಇಲ್ಲಿ ಉಳಿದೆಲ್ಲ ಅಂತ ಹೇಳಿರೋದು ಸೈನ್ಯ ಆಲ್ರೆಡಿ ಅವರೇ ಕೊಟ್ಟಿರೋದ್ರಿಂದ ಇರಲಿ ಮೊದಲಿಗೆ ನಾವು ಸೈನ್ ಇಂದ ಪ್ರಾರಂಭ ಮಾಡಿದ್ವಿ ಈಗ ಈಗ ಕಾಸ್ ಎನ್ನು ತೆಗೆದುಕೊಳ್ಳೋಣ ನಾನು ಕಾಸಿಯನ್ನ ಸೈನ್ ಎನಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡ್ತೇನೆ ಓ ಕಾಸ ಈಕ್ವಲ್ಸ್ ಸೈನ್ ನೈಂಟಿ ಡಿಗ್ರಿ ಮೈನಸ್ ಎ ಓ ನಾನು ಬರೆದೆ ಬರೆದನಾ ನಾನು ಯೋಚನೆ ಮಾಡಿ ಇಲ್ಲ ಇದು ಕಾಸ್ ನ ಸೈನ್ ಎನಲ್ಲಿ ಬರೆದ ರೀತಿ ಆಗೋದಿಲ್ಲ ಕಾರಣ ಎ ಒಂದು ಮೂವತ್ತು ಡಿಗ್ರಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ ತೊಂಬತ್ತು ಡಿಗ್ರಿ ಮೈನಸ್ ಮೂವತ್ತು ಡಿಗ್ರಿ ಅಂದರೆ ನಮಗೆ ಅರವತ್ತು ಡಿಗ್ರಿ ಸಿಗ್ತಾ ಇದೆ ಇದು ಎ ಆಗೋದಿಲ್ಲ ಮತ್ತೆ ಬೇರೆ ಕೋನವೇ ಆಗತ್ತೆ ಹಾಗಾಗಿ ಇದು ತಪ್ಪಾಗಿದೆ ಮತ್ತು ನಮಗೆ ಬರುವಂಥದ್ದು ತಕ್ಷಣ ಆಲೋಚನೆ ಇದಾಗೋದ್ರಿಂದ ನಾನು ಈ ರೀತಿಯಾಗಿ ಮೊದಲು ನಿಮಗೆ ಹೇಳಿದೆ ಕಾಸಿ ಅನ್ನುವಂಥದ್ದು ಸೈನ್ ನೈಂಟಿ ಮೈನಸ್ ಎಗೆ ಸಮ ಇದೆ ಆದರೆ ಅದು ಸೈನ್ ಎನಲ್ಲಿ ವ್ಯಕ್ತಪಡಿಸಿದ ಹಾಗೆ ಆಗೋದಿಲ್ಲ ಹಾಗಾದರೆ ನಾವೇನು ಮಾಡಬೇಕು ಇಂತಹ ಸಂದರ್ಭದಲ್ಲೇ ನಾವು ಉಪಯೋಗಿಸೋದು ತ್ರಿಕೋನಮಿತಿಯ ಐಡೆಂಟಿಟೀಸ್ ನಿತ್ಯ ಸಮೀಕರಣಗಳನ್ನ ಹಾಗಾದ್ರೆ ಸೈನ್ಯ ಮತ್ತು ಕಾಸ್ಯ ಈ ಎರಡನ್ನ ಸಂಬಂಧಿಸುವಂತಹ ತ್ರಿಕೋನಮಿತಿ ನಿತ್ಯ ಸಮೀಕರಣ ಯಾವುದು ಐಡೆಂಟಿಟಿ ಯಾವುದು ಅಂತ ಹೇಳಿದ್ರೆ ಅದು ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎ ಈಕ್ವಲ್ಸ್ ಒಂದು ಆಗಿದೆ ಈಗ ನಾನು ಎರಡೂ ಬದಿ ಸೈನ್ಸ್ಕ್ವಯರ್ ಎನನ್ನು ಕಳೀತಾ ಇದ್ದೀನಿ ಅಥವಾ ಮೈನಸ್ ಸೈನ್ಸ್ ಸ್ಕ್ವಯರ್ ಅನ್ನು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಕಾಸ್ ಎಯನ್ನು ಸೈನ್ ಎನಲ್ಲಿ ವ್ಯಕ್ತಪಡಿಸಬೇಕಾಗಿದೆ ಅದಕ್ಕಾಗಿ ಆಗ ಮಾಡಿದೆ ಅಂತ ಹೇಳಿದ್ರೆ ಪ್ಲಸ್ ಸೈನ್ಸ್ ಸ್ಕ್ವಯರ್ ಎ ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಕ್ಯಾನ್ಸಲ್ ಆಗುತ್ತೆ ನನಗಿಲ್ಲಿ ದೊರಕ್ತಾ ಇರೋದು ಕಾಸ್ ಕಾಸ್ಕ್ವಯರ್ ಎ ಈಕ್ವಲ್ಸ್ ಒಂದು ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಆಯಿತು ಹಾಂ ಈಗ ನನಗೆ ಬೇಕಾಗಿರೋದು ಕಾಸ್ಯೆ ಕಾಸಿ ಅಂತ ಹೇಳಿದ್ರೆ ಎರಡೂ ಕಡೆ ವರ್ಗ ಮೂಲವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ಸ್ಕ್ವಯರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವಯರ್ ಎ ಆಯಿತು ನಿಮಗೆ ಇಲ್ಲಿ ಒಂದು ಅನುಮಾನ ಬರುತ್ತೆ ಕಾಸ್ ಏನ ಬೆಲೆ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆ ಎರಡೂ ಆಗಿರುತ್ತಾ ಪ್ಲಸ್ ಆರ್ ಮೈನಸ್ ಎರಡೂ ಆಗಿರುತ್ತಾ ಅಂಥೇಳಿ ನೀವು ಇಲ್ಲಿ ಸ್ವಲ್ಪ ನೋಡಿ ಕಾಸ ಎ ಅಂತ ಹೇಳಿದ್ರೆ ಅರ್ಥ ಒಂದು ಲಂಬಕೋನ ತ್ರಿಭುಜ ಇದೆ ಅಂತ ಅನ್ಕೊಂಡು ಈ ಒಂದು ಕೋನ ಎ ಆಯ್ತು ಅಂತ ಹೇಳಿದ್ರೆ ಈ ಹೇಗೆ ಪಕ್ಕದಲ್ಲಿರುವಂತಹ ಬಾಹು ಮತ್ತು ವಿಕರ್ಣ ಇವೆರಡರ ಅನುಪಾತವನ್ನ ನಾವು ಕಾಸಿಯ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿದೆ ಉದ್ದವನ್ನ ನಾವು ಪಾಸಿಟಿವ್ ಸಂಖ್ಯೆಯಲ್ಲಿ ಧನಾತ್ಮಕ ಸಂಖ್ಯೆಯಲ್ಲಿ ಅಳಿತೇವೆ ಋಣ ಸಂಖ್ಯೆಯಲ್ಲಿ ಹೇಳೋದಿಲ್ಲ ಹಾಗಾಗಿ ಸದ್ಯದಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಎ ಅನ್ನುವಂಥದ್ದು ಒಂದು ಧನ ಸಂಖ್ಯೆ ಆಗಿದೆ ತದನಂತರ ನೀವು ತಿಳ್ಕೊಳ್ತೀರಾ ಕಾಸಿಯೇ ಕೆಲವೊಮ್ಮೆ ಋಣ ಸಂಖ್ಯೆಯೂ ಆಗಿರುತ್ತೆ ಅಂಥೇಳಿ ಅದನ್ನ ಮುಂದಿನ ಹೈಯರ್ ಸ್ಟಡೀಸ್ ಅಲ್ಲಿ ಈಗ ನೀವು ತಿಳ್ಕೊಳ್ಬೇಕಾಗಿರೋದು ಕಾಸಿಯ ಒಂದು ಧನ ಸಂಖ್ಯೆ ಮಾತ್ರ ಆಗಿರುತ್ತೆ ಅದು ಕಾಸಿಯ ಸೈನ್ ಮತ್ತು ಟ್ಯಾನ್ ಯಾವುದೇ ಆಗಿರ್ಬೋದು ನಾವು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು ಧನ ಸಂಖ್ಯೆ ಹಾಗಾದ್ರೆ ಇದು ಸೈನ್ ಆಗೋದಿಲ್ಲ ಇದನ್ನ ಡಿಲೀಟ್ ಮಾಡೋಣ ನಾವು ಈಗ ಕಾಸಿಯ ಅಂತ ಹೇಳಿದ್ರೆ ನಮಗೆ ಗೊತ್ತಾಯಿತು ಅದು ಸ್ಕ್ವಯರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವಯರ್ ಎ ಅಂತ ಹೇಳಿ ಇನ್ನು ನೆಕ್ಸ್ಟ್ ರೇಷಿಯೋ ಯಾವುದು ಅಂತ ಹೇಳಿದ್ರೆ ಅದು ಟ್ಯಾನ್ ರೇಷಿಯೋ ಆಗಿದೆ ಟ್ಯಾನ್ ಎಯನ್ನು ನಾವೀಗ ಸೈನ್ ನಲ್ಲಿ ವ್ಯಕ್ತಪಡಿಸಬೇಕಾಗಿದೆ ಟ್ಯಾನ್ ಎ ಅನುಪಾತವನ್ನು ಸೈನ್ ಎ ಮತ್ತು ಕಾಸ್ ನಲ್ಲಿ ವ್ಯಕ್ತಪಡಿಸಿದ್ವಿ ಅಂತ ಹೇಳಿದ್ರೆ ಅದು ಈ ರೀತಿ ಆಗುತ್ತೆ ಈಗ ಆಲ್ರೆಡಿ ಗೊತ್ತಿದೆ ಇದು ಸಹ ಒಂದು ಐಡೆಂಟಿಟಿ ಅಂತಲೇ ಹೇಳ್ಬೋದು ಟ್ಯಾನ್ ಎ ಅನ್ನುವಂಥದ್ದು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಗೆ ಸಮ ಇರುತ್ತೆ ಈಗ ಆಲ್ರೆಡಿ ಸೈನ್ಯ ಏನು ಅಂತ ಗೊತ್ತಿದೆ ಸೈನ್ಯನೇ ಆಗುತ್ತೆ ಕಾಸಿಯನ್ನು ಸೈನ್ಯನಲ್ಲಿ ನಲ್ಲಿ ನಾವು ವ್ಯಕ್ತಪಡಿಸ್ಬಿಟ್ಟಿದ್ದೀವಿ ಅದನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು ಸೈನ್ಯ ಬಾಗಿಸು ಕಾಸಿ ಅಂತ ಹೇಳಿದ್ರೆ ಸ್ಕ್ವಯರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವಯರ್ ಎ ಈಗ ನಾವು ಟ್ಯಾನ್ ಎಯನ್ನು ನಲ್ಲಿ ವ್ಯಕ್ತಪಡಿಸಿದ್ದೇವೆ ಇನ್ನು ಈ ಮೂರು ರೇಷಿಯೋಗಳು ಮೂಲ ಅನುಪಾತಗಳು ಗೊತ್ತಾಯಿತು ಅಂತ ಹೇಳಿದ್ರೆ ಇನ್ನೂ ಉಳಿದ ಮೂರು ಅನುಪಾತಗಳನ್ನು ಸುಲಭವಾಗಿ ಬರಿಬೋದು ಕಾರಣ ಇವುಗಳ ವಿಲೋಮ ಅನುಪಾತವೇ ಆಗಿದೆ ಆ ಅನುಪಾತಗಳು ಇವುಗಳ ವಿಲೋಮ ಅನುಪಾತವೇ ಆಗಿವೆ ನಾನು ಆ ವಿಲೋಮ ಅನುಪಾತಗಳನ್ನು ಬರೆಯುವ ಸಲುವಾಗಿ ಇದನ್ನು ಡಿಲೀಟ್ ಮಾಡ್ತೀನಿ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಬೆಲೆ ಹೇಗೆ ಬಂತು ಅಂತ ತಿಳಿಸುವ ಸಲುವಾಗಿ ನಾವು ಇದನ್ನು ತೆಗೆದುಕೊಂಡ್ವಿ ಓಕೆ ಬಾಯ್ ಹಾಂ ಈಗ ನಾವು ವಿಲೋಮಾನುಪಾತವನ್ನು ತೆಗೆದುಕೊಳ್ಳೋಣ ಇಲ್ಲೊಂದು ಕೆರೆಯನ್ನು ನಾನು ಹಾಕ್ತಾ ಇದ್ದೇನೆ ಈಗ ವಿಲೋಮ ಅನುಪಾತಗಳನ್ನು ನೋಡೋಣ ಸೈನ್ಯನ ವಿಲೋಮ ಅನುಪಾತ ಏನಿದೆ ಸೈನ್ಯನ ವಿಲೋಮ ಅನುಪಾತ ಕೋಸಿಕೆಂಟ್ ಎ ಆಗುತ್ತೆ ಕೊಸಿಕೆಂಟ್ ಎನ ನಾವು ಒನ್ ಓವರ್ ಸೈನ್ಯ ಹೇಳಿ ಹೇಳ್ತೇವೆ ಇನ್ನು ಕೊಸಿಕೆಂಟ್ ಎ ನಂತರ ಬರುವಂಥದ್ದು ಸೀಕೆಂಟ್ ಎ ಸೀಕೆಂಟ್ ಎನ್ನ ವ್ಯಕ್ತಪಡಿಸೋಣ ಈಗ ಸೀಕೆಂಟ್ ಎ ಈ ಸೀಕೆಂಟ್ ಎ ಅನ್ನುವಂಥದ್ದು ಒನ್ ಓವರ್ ಕಾಸ್ ಎ ಆಗುತ್ತೆ ಯಾಕೆಂದರೆ ಇದು ಕಾಸ್ ಎನ ವಿಲೋಮ ಅನುಪಾತ ಆಗುತ್ತೆ ಕಾಸ್ ನಾವು ಈಗ ಆಲ್ರೆಡಿ ಸೈನ್ ಎನಲ್ಲಿ ವ್ಯಕ್ತಪಡಿಸಿದೀವಿ ಒನ್ ಓವರ್ ಕಾಸ್ ಎ ಅಂತ ಹೇಳಿದ್ರೆ ಸ್ಕ್ವಯರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವಯರ್ ಎ ಆಗುತ್ತೆ ಇನ್ನು ಉಳಿದಂತಹ ಒಂದೇ ಒಂದು ಅನುಪಾತ ಅಂತ ಹೇಳಿದ್ರೆ ಕಾಟ್ ಕೋಟ್ಯಾಂಜೆಂಟ್ ಆಫ್ ಎ ಇದು ಟ್ಯಾನ್ ಏನ ರೆಸಿಪ್ರೋಕಲ್ ಆಗಿರುತ್ತೆ ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ಒನ್ ಓವರ್ ಟ್ಯಾನ್ ಎನೆ ಆಗಿರುತ್ತೆ ಅಥವಾ ಅದನ್ನು ನಾವು ಎ ಡಿವೈಡೆಡ್ ಬೈ ಸೈನ್ಯ ಅಂತ ಹೇಳ್ಬೋದು ಎ ಮೇಲೆ ಬರುತ್ತೆ ಕಾಸಿಯೇನ ಬೆಲೆ ಸ್ಕ್ವಯರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ಸ್ಕ್ವಯರ್ ಎ ಆಯಿತು ಬಾಗಿಸು ಸೈನ್ಯ ಅಂತ ಹೇಳಿದ್ರೆ ಸೈನ್ಯ ಆಯಿತು ಈಗ ನಾವು ತ್ರಿಕೋನಮತಿಯ ಆರು ಅನುಪಾತಗಳನ್ನು ಸಹ ಸೈನ್ಯದಲ್ಲಿ ವ್ಯಕ್ತಪಡಿಸಿದ್ದೇವೆ ನಮಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ನೀಡಿದ್ರು ಅಂತ ಹೇಳಿದ್ರೆ ನಾವು ಈ ಎರಡು ಅನುಪಾತಗಳನ್ನು ವ್ಯಕ್ತಪಡಿಸಿದ್ರೆ ಸಾಕು ಉಳಿದೆಲ್ಲ ಅನುಪಾತಗಳನ್ನು ಬರೆಯೋದು ಸುಲಭ ಆಗಿರುತ್ತೆ ನಾವು ಫಸ್ಟು ಕಂಡಿಟ್ಕೊಳ್ಬೇಕಾಗಿರೋದು ಸೈನ್ಯ ಮತ್ತು ಕಾಸ್ಯ ಕಂಡು ಸಾಕು ಸುಲಭವಾಗಿ ಬರೆಯಬಹುದಾಗಿರುತ್ತೆ ಈಗ ನಾವು ಈ ಆರು ತ್ರಿಕೋನಮತಿಯ ಅನುಪಾತಗಳನ್ನು ಸೈನ್ಯದಲ್ಲಿ ವ್ಯಕ್ತಪಡಿಸಿದ್ದೇವೆ